कन्नड नाडिगे स्वागत नानु सौम्य मळली उडुपी जिल्लेयल्लि सीएं नेरे प्रवास मुंदुवरेदिदे मरवंतेयल्लि मळे हानियन्न वीक्षिसिद्दारे सीएं कडल कोरेत समस्ये आलिसिद्दारे सीएं बोम्मायि अवरु उडुपी जिल्लेयल्लि सीएं अवर नेरे प्रवास मुंदुवरेदिद्दु एल्लेल्लि एनेन हानियागिदे अदेल्लवन्न कूलंकुषवागि वीक्षणे माडिद्दारे सीएं अवरु इनेनु केलवे क्षणगळल्लि मरवंते गू कूड अवरु भेटि नीडलिद्दु मळे हानियन्न वीक्षिसुत्तारे कडल कोरेत समस्येयन्न आलिसिद्दारे सीएं बोम्मायि तुर्तु तडेगल्लु हाकुवंते ग्रामस्थरु आग्रह माडिदारे शाश्वत परिहारक्के मनवियन्न माडिदारे मीनुगारु कूडले क्रम कैगोळ्ळबेकु अन्नुवंत भरवसेयन्न मीनुगारिगे सीएं अवरु कोट्टिद्दारे इल्लि शाश्वतवादंत तडेगोडे इल्ल हागागि प्रति बारी जोरागि मळे बंदंत संदर्भदल्लि नीरेल्लवू कूड ग्रामदवरेगू बरुत्ते ಮಣ್ಣು ಸಡಿಲಗೊಂಡು ಮರಗಳೆಲ್ಲ ಬಿದ್ದೋಗುತ್ತೆ ಮನೆವರೆಗೂ ಕೂಡ ನೀರು ಬರುತ್ತೆ ಹಾಗಾಗಿ ಶಾಶ್ವತ ತಡೆಗಲ್ಲನ್ನ ಹಾಕಬೇಕು ಅಂತ ಹೇಳಿಬಿಟ್ಟು ಸಿಎಂ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮಳೆ ಹಾನಿಯನ್ನ ವೀಕ್ಷಿಸಿದಂತ ಸಿಎಂ ಅವರು ಒಂದಷ್ಟು ಪರಿಹಾರದ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ತುರ್ತು ತಡೆಗಲ್ಲ ಹಾಕಬೇಕು ಅಂತ ಗ್ರಾಮಸ್ಥರ ಸಂದರ್ಭದಲ್ಲಿ ಆಗ್ರಹ ಮಾಡಿದಕ್ಕೆ ಶಾಶ್ವತವಾದಂತ ಪರಿಹಾರಕ್ಕೂ ಕೂಡ ಸಿಎಂ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ನೆರೆ ಪ್ರವಾಸ ಮುಂದುವರೆದಿದ್ದು ಮರವಂತೆಯಲ್ಲಿ ಸದ್ಯ ಏನೆಲ್ಲ ಮಳೆಯಿಂದ ಹಾನಿಯಾಗಿದೆ ಅನ್ನೋದನ್ನ ಸಿಎಂ ವೀಕ್ಷಣೆ ಮಾಡಿದ್ದಾರೆ ಕಳೆದ ಬಾರಿ ಏನು ಕಾಮಗಾರಿ ಆಗಿದೆ ಅದರ ಬಿಲ್ ಕೊಟ್ಟಿಲ್ಲ ಅಂತದ್ದು ಏನಿದೆ ಕೂಡಲೇ ರಿಲೀಸ್ ಮಾಡೋದಕ್ಕೆ ಮೀಟಿಂಗ್ ನಲ್ಲಿ ಒಪ್ಪಿಕೊಂಡಿದ್ದೀನಿ ಆ ಬಿಲ್ ಅನ್ನು ಕೂಡ ಕೊಡ್ತೀವಿ ಮತ್ತೆ ಇನ್ನೊಂದು ಇಡೀ ಕಡಲ ತೀರ ಇದೆ ಒಳ್ಳೆ ಅಂತಲ್ಲ ಕಲ್ಲುಗಳನ್ನು ಹಾಕೋದು ಸಮರ್ಪಕ ಹಾಕಿಲ್ಲ ಅದು ಸುಮ್ಮನೆ ಆ ಕಡೆ ಕಲ್ಲು ತಗೊಂಡು ನೀಲ್ ಹಾಕೋದು ಇಲ್ಲಿ ಬಿಲ್ ತೆಗೆದು ಇಲ್ಲಿಂದ ಅಲ್ಲಿ ಹಾಕೋದು ಎಲ್ಲೆಲ್ಲಿ ಕಾಮಗಾರಿ ಆಗಿಲ್ಲ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೀವಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲಿ ಕಳಪೆ ಆಗಿದೆ ಅಲ್ಲಿ ಕ್ರಮವನ್ನು ತೆಗೆದುಕೊಳ್ತೀವಿ ಎಲ್ಲಿ ದುಡ್ಡು ಕೊಡಬೇಕಾದ್ರೆ ದುಡ್ಡನ್ನು ಕೊಡ್ತೀವಿ ತುರ್ತು ಕಾರ್ಯಕ್ರಮ ಇರಬೇಕು ಅದನ್ನು ಮಾಡ್ತೀವಿ ಮತ್ತು ಶಾಶ್ವತ ಕಾರ್ಯಕ್ರಮಕ್ಕೆ ಇಡಿ ಕಡಲ ತೀರದ ಒಂದು ಡಿಪಿಆರ್ ಮಾಡಕ್ಕೆ ಹೇಳಿದ್ದೀನಿ ಅದನ್ನ ಎಕ್ಸ್ಟರ್ನಲ್ ಏಜೆನ್ಸಿಯಿಂದ ಅನುದಾನವನ್ನ ತಂದು ಶಾಶ್ವತ ಪರಿಹಾರ ಮಾಡ್ತೀವಿ ಮತ್ತು ಇಲ್ಲಿ ಆ ಪೋರ್ಟಿಂದು ಸುಮಾರು 84 ಕೋಟಿ ರೂಪಾಯಿ ಒಂದು ಟೆಂಡರ್ ಆಗಿದೆ ಹೋದ ತಕ್ಷಣ ಅದನ್ನ ಕ್ಲಿಯರ್ ಮಾಡಿ ಆ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ ಎಲ್ಲೆಲ್ಲಿ ಕೇವಲ ಸ್ವಲ್ಪ ನೀರು ಹೋದರೂ ಕೂಡ 10,000 ರೂಪಾಯಿ ಇಮಿಡಿಯೇಟ್ಲಿ ಕೊಡೋದಕ್ಕೆ ಮನೆಗಳು ಬಿದ್ದರೆ ಕೂಡಲೇ 5 ಲಕ್ಷ ರೂಪಾಯಿ ಕೊಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ವಿದ್ಯಾರೂಪದಲ್ಲಿ ಡಿಸಿಗಳು ಮಾಡಬೇಕು ಅಂತ ಹೇಳಿ ಈಗಾಗಲೇ ಆದೇಶ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಕೊಂಡ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಶೇಟ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪರೀಕ್ಷಿತ್ ಸ್ವತಃ ಸಿಎಂ ಅವರೇ ಬಂದು ಮಳೆಯಿಂದ ಏನೆಲ್ಲ ಹಾನಿಯಾಗಿದೆ ಅನ್ನೋದನ್ನ ವೀಕ್ಷಣೆ ಮಾಡಿದ್ದಾರೆ ಅಂದಾಜು ಇಲ್ಲಿ ತನಕ ಎಷ್ಟು ಹಾನಿಯಾಗಿದೆ ಸಿಎಂ ಅವರಿಂದ ಏನೇನು ಭರವಸೆ ಸಿಕ್ತು ಎಸ್ ಸೌಮ್ಯ ಇವತ್ತು ಮರವಂತೆಗೆ ಕಡಲ ಕೊರೆತ ಭಾಗ ಕಡಲ ಕೊರೆತ ವೀಕ್ಷಣೆ ಮಾಡಲಿಕ್ಕೆ ಸ್ವತಃ ಸಿಎಂ ಇಲ್ಲಿಗೆ ಬಂದಿರುವಂತಹ ಮರವಂತೆಗೆ ಬಂದಿರುವಂತಹ ಬೈಂದೂರು ತಾಲೂಕಿನ ಮರವಂತೆಗೆ ಕಡಲ ತೀರಕ್ಕೆ ಬಂದು ವೀಕ್ಷಣೆ ಮಾಡಿದ್ದಾರೆ ಈ ಭಾಗದ ಕಡಲ ಕೊರೆತ ವೀಕ್ಷಣೆ ಮಾಡಿದ ಸಚಿವರು ಮುಖ್ಯಮಂತ್ರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಏನಂದ್ರೆ ಇಲ್ಲಿ ತಡೆಗಾಲ ಆದಷ್ಟು ಬೇಗ ಒಂದು ತಡೆಗಾಲ ಹಾಕ್ತೀವಿ ತುರ್ತಾಗಿ ಒಂದು ತಡೆಗಾಲ ಹಾಕಿಸುವಂತ ಕೆಲಸ ಮಾಡಿಸ್ತೀವಿ ಇಲ್ಲಿ ನಾವು ಗುತ್ತಿಗೆದಾರನಿಗೆ ಈಗಾಗಲೇ ಹಿಂದೆ ಬಾಕಿ ಇರುವಂತಹ ಗುತ್ತಿಗೆದಾರನಿಗೆ ನಾವು ಈ ಕೆಲಸವನ್ನು ಕೊಡ್ತೀವಿ ಆದಷ್ಟು ಬೇಗ ಶಾಶ್ವತ ತಡೆಗೋಡೆಯನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ನಾವೀಗ ಈ ಭಾಗದ ಒಂದು ದೃಶ್ಯಾವಳಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀವಿ ಇದು ಈ ಭಾಗದ ಮರವಂತೆ ಕಡಲ ತೀರ ಈ ಭಾಗಕ್ಕೆ ಸ್ವತಃ ಸಿಎಂ ಬಂದು ಈ ಭಾಗವನ್ನ ವೀಕ್ಷಣೆ ಮಾಡಿದ್ದಾರೆ ಈ ಭಾಗದ ಸಂಕಷ್ಟವನ್ನ ಸ್ವತಃ ನೋಡಿಕೊಂಡು ಈ ಭರವಸೆಯನ್ನು ಕೊಟ್ಟಿರುವಂತದ್ದು ಈ ಭಾಗದ ಏನು ಸಾವಿರಾರು ಮರಗಳು ಮತ್ತು ಬಂಡೆಕಲ್ಲುಗಳು ಈಗಾಗಲೇ ಏನು ಸಮುದ್ರ ಪಾಲಾಗಿದೆ ಇದನ್ನು ನೋಡಿಕೊಂಡು ಈಗಾಗಲೇ ತುರ್ತಾಗಿ ಒಂದು ಕಾಮಗಾರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಸಿಎಂ ಜೊತೆಗೆ ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಅವರ ಜೊತೆಗೆ ಸಾಥನ್ನು ಕೊಟ್ಟಿರುವಂತದ್ದು ಈ ಎಲ್ಲ ಭಾಗದ ಸುಮಾರು ಸಾವಿರಾರು ಮನೆಗಳಿದೆ ಅಂದರೆ ಇಲ್ಲಿ ಸುಮಾರೊಂದು 300ಕ್ಕೂ ಅಧಿಕ ಮನೆಗಳಿದೆ ಸುಮಾರು 100 ಮಂದಿ ಮೀನುಗಾರಿಕೆ ಕುಟುಂಬ ಇಲ್ಲಿ ಜೀವಿಸ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಆತಂಕದಲ್ಲಿದ್ದಾರೆ ಅವರಿಗೆಲ್ಲ ಒಂದು ಭರವಸೆಯನ್ನು ಇವತ್ತು ಸಿಎಂ ಕೊಟ್ಟಿದ್ದಾರೆ ಹೀಗಾಗಿ ಆದಷ್ಟು ಬೇಗ ಕಾಮಗಾರಿಯನ್ನು ನಡೆಸಬೇಕು ಮತ್ತು ಯಾರು ಗುತ್ತಿಗೆದಾರ ಇಲ್ಲಿ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿದ್ದಾನೆ ಅವನು ಮತ್ತೆ ಕಾಮಗಾರಿ ನಡೆಸಬೇಕು ಅನ್ನುವಂತಹ ಒಂದು ಒಂದು ಆದ ಸೂಚನೆಯನ್ನು ಕೊಟ್ಟಿರುವಂಥದ್ದು ನಾವೀಗ ಈ ಭಾಗದ ಒಂದು ಕೆಲವು ಗ್ರಾಮಸ್ಥರಿದ್ದಾರೆ ಮನವಿಯನ್ನು ಕೊಟ್ಟಿದ್ದಾರೆ ಅವರು ಆ ಮನವಿಗೆ ಯಾವ ರೀತಿ ಸಿಎಂ ಸ್ಪಂದಿಸಿದ್ದಾರೆ ಅನ್ನೋದನ್ನು ಅವರ ಹತ್ರನೇ ಕೇಳೋಣ ಇವತ್ತು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಮನವಿ ನಿಮ್ಮ ಕಷ್ಟವನ್ನು ಆಲಿಸಿದ್ದಾರೆ ಮನವಿಯನ್ನು ತಗೊಂಡಿದ್ದಾರೆ ಏನು ಮನವಿಗೆ ಅವರು ಏನು ಸ್ಪಂದಿಸಿದರು ಅವರಿಗೆ ಮಾನ್ಯ ಮುಖ್ಯಮಂತ್ರಿ ಬಂದಿದ್ದಾರೆ ಈಗ 300-350 ಮೀಟರ್ ಶಾಶ್ವತವಾಗಿ ತಡೆಗೋಡೆ ಈಗ ತಾತ್ಕಾಲಿಕವಾಗಿ ಹಾಕ್ತ ಅಂತ ಹೇಳಿದ್ರು 2-3 ದಿವಸದೊಳಗೆ ನಂತರ ಶಾಶ್ವತವಾಗಿ ಮಾಡ್ತಾ ಅಂತ ಹೇಳಿದ್ದಾರೆ ಎಲ್ಲ ಭರವಸೆ ಕೊಟ್ಟಿದ್ದಾರೆ 6 ವರ್ಷ ಕಂದಾಯ ಇಲಾಖೆ 6 ವರ್ಷಕ್ಕೆ ಬಂದಿದ್ದರು ಮೀನುಗಾರಿಕಾ ಸಚಿವರು ಅಂಗಾರ್ ಬಂದಿದ್ದಾರೆ ಸಂಗಾರ್ ಬಂದಿದ್ದರು ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಇವರು ಸಮಾಜ ಕಲ್ಯಾಣ ಇಲಾಖೆಯವರು ಬಂದಿದ್ದಾರೆ ಅವರೆಲ್ಲ ಬಂದು ಮಾತು ಬೈಂದೂರು ಶಾಸಕರು
सुकुमार शेट्टर एल सी सी पाटील और मुखातर नोड़ी प्रत्यक्ष नोड़ी हमारे एलू भरोसे को नाने कामगारी विलंब आगे याक कल वर्ष अरे भारी हिंदे तौके चंडमारत मे हद्द के नड़दे अब अल वो टेमपररी कल हाकारे अडवांस कल हाकार तात्कालिकवादार यारू पेमेंट आगे इवर यारू पेमेंट आगदे कॉन्ट्राक्टर हाकली नमेंगे आदि विलंब आगे भरोसे भरोसे उंट अदे प्रकार शीघ्रदल तात्कालिक तड़गोड़े निर्माण आनंतर शाश्वत परिहार सरी भाग ग्रामस्थर भाग कड़ल तीरदलीं निवासी आतंकदार हिगे सीएम भरोसे को यार गारे कामगारिया ना मुंदी जो नाड़े वो कामगारी आगे अवंत भरोसा को ग्रामस्थर रीतिया नम भरोसे इटकोर आ प्रकार ना कामगारी आरंभ आगता मत नूरार मन उल्दे कैमरा पर्सन थैंक यू परीक्षित तमेला इनफार्मेशन मंड्यदल्लि मत्तोब्ब युवक नीरुपालागिद्दाने स्नानक्कागि कावेरी नदिगे इळिदिद्द युवक नीरुपालागिद्दाने मंड्यद श्रीरंगपट्टणद संगमदल्लि ई ओंदु घटने नडेदिदे मंड्यदल्लि कावेरी नीरिनल्लि युवक कोच्चिकोंडु होगिद्दाने मंड्य श्रीरंगपट्टणद संगमदल्लि स्नानक्कागि नदिगे इळिदिदंत युवक नीरिन रभसक्के कोच्चि होगिद्दाने बेंगळूरिन यलहंकद अशोक कोच्चि होद युवक ಕುಟುಂಬದವರ ಜೊತೆ ಆತ ಪ್ರವಾಸಕ್ಕೆ ಬಂದಿದ್ದ ಅಂತ ಗೊತ್ತಾಗಿದೆ ಬೆಂಗಳೂರಿನ ಅಶೋಕ್ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತ ಯುವಕ ಈತ ಕುಟುಂಬದವರ ಜೊತೆ ಪ್ರವಾಸಕ್ಕಾಗಿ ಬಂದಿದ್ದ ಅಗ್ನಿಶಾಮಕ ದಳದವರಿಂದ ನದಿಯಲ್ಲಿ ಯುವಕನಿಗಾಗಿ ಹುಡುಕಾಟ ನಡೆಸಲಾಗ್ತಿದೆ ಈಗ ಸಹಜವಾಗಿ ಎಲ್ಲೆಡೆ ಮಳೆ ಬರ್ತಾ ಇರೋದ್ರಿಂದಾಗಿ ನದಿಗಳಲ್ಲಿಯೂ ಕೂಡ ನೀರಿನ ಸೆಳೆತ ಬಹಳ ಹೆಚ್ಚಾಗಿರುತ್ತೆ ಇಂತ ಸಂದರ್ಭದಲ್ಲಿ ಬಹಳ ಜಾಗರೂಕರಾಗಿರಬೇಕು ಆದರೆ ಇಂತ ಟೈಮಲ್ಲೇ ಕಾವೇರಿ ನದಿಗೆ ಸ್ನಾನಕ್ಕಾಗಿ ಇಳಿದಂತ ಯುವಕ ಇದೀಗ ನೀರಿನಲ್ಲಿ ಕೊಚ್ಚೋಗಿರುವಂತದ್ದು ಅಗ್ನಿಶಾಮಕ ದಳದಿಂದ ಕೂಡ ಈಗ ಆತನಿಗಾಗಿ ಹುಡುಕಾಟ ನಡೆಯತಾ ಇದೆ ಮಂಡ್ಯದ ಶ್ರೀರಂಗಪಟ್ಟಣದ ಸಂಗಮದಲ್ಲಿ ಒಂದು ಘಟನೆ ನಡೆದಿದೆ ಕುಟುಂಬದವರ ಜೊತೆ ಇತ ಪ್ರವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ನದಿಗೆ ಇಳಿದಿದ್ದಾನೆ ಸ್ಥಾನಕ್ಕಾಗಿ ಆ ಟೈಮ್ ಅಲ್ಲಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ ಇನ್ನು ಮೂಲತಃ ಇತ ಬೆಂಗಳೂರಿನ ಯಲಹಂಕದವರು ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ ಬೆಂಗಳೂರಿನ ಯಲಹಂಕದ ಅಶೋಕ ನೀರಿನಲ್ಲಿ ಕೊಚ್ಚೋದಂತ ಯುವಕ ಯುವಕನಿಗಾಗಿ ಈಗ ಹುಡುಕಾಟ ಮುಂದುವರೆದಿದೆ ಸೋ ಮಳೆಗಾಲದಲ್ಲಿ ನದಿ ಗಿಳಿಯೋಂತದ್ದು ಎಷ್ಟು ಡೇಂಜರ್ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಇನ್ನು ಪ್ರತಿನಿತ್ಯ ಈ ರೀತಿಯಾದಂತ ಪ್ರಕರಣಗಳು ವರದಿ ಆಗ್ತಾನೆ ಇರುತ್ತೆ ಅಂತದ್ರಲ್ಲೂ ಕೂಡ ನದಿಗೆ ಇಳಿದಂತ ಯುವಕ ಇದೀಗ ನೀರಿನಲ್ಲಿ ಕೊಚ್ಚೋಗಿರುವಂತದ್ದು ಬೆಂಗಳೂರಿನ ಅಶೋಕ್ ಅನ್ನುವಂತ ಯುವಕ ಕಾವೇರಿ ನದಿ ನೀರಿನಲ್ಲಿ ಕೊಚ್ಚೋಗಿದ್ದು ಆತನಿಗಾಗಿ ಹುಡುಕಾಟ ಮುಂದುವರೆದಿದೆ ಭಾರಿ ಮಳೆಗೆ ತತ್ತರಿಸ್ತಾ ಇದೆ ಕೊಡಗು ಜಿಲ್ಲೆ ರಸ್ತೆ ಇಲ್ಲ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ ಬೆಂಗಳೂರು ಗ್ರಾಮಸ್ಥರ ಗೋಳು ಕೇಳೋರೇ ಇಲ್ಲ ಇನ್ನೂ ಕೂಡ ಕೊಡಗು ಭಾರಿ ಮಳೆಗೆ ತತ್ತರಿಸ್ತಾ ಇದೆ ಒಂದ ಕಡೆ ರಸ್ತೆ ಇಲ್ಲ ನದಿಗಳಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿದೆ ಬೆಂಗಳೂರು ಗ್ರಾಮಸ್ಥರು ಅಕ್ಷರಶಃ ಗೋಳಾಡ್ತಾ ಇದ್ದಾರೆ ಅವರಿಗೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಕೇಳೋರೇ ಗತಿ ಇಲ್ಲ ಬೆಂಗಳೂರು ಗ್ರಾಮಕ್ಕೆ ರಸ್ತೆ ಸಂಪರ್ಕವೇ ಇಲ್ಲ ದೋಣಿಯಲ್ಲೇ ಸಂಚರಿಸುತ್ತಾರೆ ಈ ಗ್ರಾಮಸ್ಥರು ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾಗಿ ಸಂಕಷ್ಟ ಎದುರಾಗಿದೆ ಮಡಿಕೇರಿ ನಗರಕ್ಕೆ ಬರಬೇಕಾದ್ರೆ ಹರಸಾಹಸವನ್ನೇ ಮಾಡಬೇಕು ದೋಣಿಯನ್ನೇ ನಂಬಿಕೊಂಡಿದ್ದಾರೆ ಗ್ರಾಮಸ್ಥರು ಸುಮಾರು 60 ಕುಟುಂಬಗಳ ಈ ಒಂದು ಗ್ರಾಮದಲ್ಲಿ ವಾಸ ಮಾಡುತ್ತಾರೆ ಬೆಂಗಳೂರು ಗ್ರಾಮದಲ್ಲಿ ಸುಮಾರು 60 ಕುಟುಂಬಗಳು ವಾಸ ಮಾಡ್ತಾ ಇರುವಂತದ್ದು ಅವರು ಏನಾದರೂ ಮಡಿಕೇರಿಗೆ ಹೋಗಬೇಕು ಅಂತಂದ್ರೆ ಅವರಿಗೆ ಬೇರೆ ಆಪ್ಷನ್ ಇಲ್ಲ ಅವರು ದೋಣಿ ಮುಖಾಂತರನೇ ಹೋಗಬೇಕು ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಮಳೆಗಾಲದಲ್ಲಿ ನದಿ ನೀರಿನ ಮಟ್ಟ ಕೂಡ ಜಾಸ್ತಿ ಆಗೋದ್ರಿಂದ ರಸ್ತೆ ಸಂಪರ್ಕಕ್ಕೂ ಸಮಸ್ಯೆ ಆಗಿ ಇಷ್ಟೆಲ್ಲ ಗೋಳಾಡ್ತಿದ್ದಾರೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರವಿ ಬನ್ನಿ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ 4 ರಿಂದ 5 ತಿಂಗಳುಗಳ ಕಾಲ ಮಳೆ ಸುರಿಯುವಂತದ್ದು ಎಲ್ಲರಿಗೂ ಗೊತ್ತೇ ಇದೆ ಸೋ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಿಗೆ ಇನ್ನೂ ಕೂಡ ಸಂಪರ್ಕ ರಸ್ತೆಗಳೇ ಇಲ್ಲ ಇನ್ ಕೆಲವು ಕಡೆ ಸಂಪರ್ಕ ರಸ್ತೆಗಳಿದ್ರೂ ಕೂಡ ಮಳೆಗಾಲ ಶುರುವಾಯಿತು ಅಂತಂದ್ರೆ ಪ್ರವಾಹದ ಭೀತಿ ಎದುರಾಗುತ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ ಅಂತಹ ಒಂದು ಸ್ಥಿತಿ ತಲತಲಾಂತರದಿಂದ ಕೂಡ ಇದೆ ಇನ್ನೂ ಕೂಡ ಆ ಸ್ಥಿತಿ ಬದಲಾಗಿಲ್ಲ ಅದನ್ನ ನಾನು ತೋರಿಸ್ತೇನೆ ಸೋ ಇದು ಭಾಗಮಂಡಲ ಸಮೀಪದಲ್ಲಿ ಇರುವಂತ ಚೇರಂಬಾಣೆ ಏನಿದೆ ಚೇರಂಬಾಣೆ ಕೂಡುಕಂಡಿ ಪ್ರದೇಶದ
ಬೆಂಗಳೂರು ಏನಿದೆ ಆ ಪ್ರದೇಶದಲ್ಲಿ ನಾವು ಇರೋವಂಥದ್ದು. ಸೊ ನೋಡ್ಬೋದು ಸಾಕಷ್ಟು ಜನರು, ಸೊ ಎಲ್ಲರೂ ಕೂಡ ಹುಟ್ಟಾಕ್ಕೊಂಡು ಯಾವುದೋ ಒಂದು ಆಯುಧೋಣಿಯಲ್ಲಿ ಈ ಪ್ರವಾಹದ ನೀರನ್ನು ದಾಟಿ ಬರ್ತಿರೋವಂಥದ್ದು ಎಲ್ಲರೂ ಕೂಡ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇದು ಎಷ್ಟೊಂದು ಮಟ್ಟಿಗೆ ಅಪಾಯಕಾರಿಯಾಗಿದೆ ಅಂತಂದರೆ, ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಆ ಆಯುಧೋಣಿ ಮುಂದೆ ಹೋಯಿತು ಅಂತಂದರೆ ತುಂಬ ರಭಸವಾಗಿ ಇಳಿತಿರುವಂತಹ ಪ್ರವಾಹದ ನೀರೇನಿದೆ ಆ ಪ್ರವಾಹದ ನೀರು ಸಂಪೂರ್ಣವಾಗಿ ಕಾವೇರಿಯ ಒಳಗೆ ಎಳ್ಕೊಂಡು ಹೋಗುತ್ತೆ. ಸೊ ಕಾವೇರಿ ಒಳಗೆ ಎಳ್ಕೊಂಡು ಹೋಯಿತು ಅಂತಂದರೆ ಅಲ್ಲಿಂದ ಬರಲಿಕ್ಕಿನ್ನ ಸಾಧ್ಯನೇ ಇಲ್ಲ. ಸೊ ಅಲ್ಲಿಗೆ ನಮ್ಮ ಸ್ಥಿತಿಯನ್ನು ಮುಗೀತು ಅನ್ನೋತಾನೆ ಅರ್ಥ. ಅಂತಹ ಒಂದು ಅಪಾಯಕಾರಿಯಂತಹ ಸ್ಥಿತಿಯಲ್ಲಿ ಇಲ್ಲಿಯ ಜನರು ಓಡಾಡಬೇಕಾಗಿರೋಂಥದ್ದು. ಏನು ಈ ಪ್ರವಾಹದ ನೀರಿದೆ, ಈ ನೀರಿಂದ ಆಚೆ ಭಾಗಕ್ಕೆ ಬರೋಬ್ಬರಿ 60-70 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. 10-6 ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ನಿತ್ಯ ಹೋಗಬೇಕು. ಎಲ್ಲರೂ ಕೂಡ ಇದೇ ಆಯುಧೋಣಿಯಲ್ಲಿನೇ ದಾಟಿ ಆಚೆಗೆ ಬಂದು ಆ ನಂತರ ಪ್ರಾಣವನ್ನು ಉಳಿಸ್ಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದಂತಹ ದುಸ್ಥಿತಿ ಇವತ್ತಿಗೂ ಇರೋವಂಥದ್ದು. ಇದು ನಮ್ಮ ರಾಜಕಾರಣಿಗಳಿಗೆ, ಯಾವುದೇ ಜನಪ್ರತಿನಿಧಿಗಳಿಗೆ ಇವತ್ತು ಕೂಡ ಕಣ್ಣಿಗೆ ಬೀಳಲಿಲ್ವ ಅನ್ನೋಂಥದ್ದು ಭಾಳ ದೊಡ್ಡ ಪ್ರಶ್ನೆ ಆಗಿರೋಂಥದ್ದು. ಜನರು ಇದುವರೆಗೆ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟಿದ್ದಾರೆ. ಸೊ ಏನು ಈ ಭಾಗದಲ್ಲಿ ನಮ್ಮ ಬಲಭಾಗಕ್ಕೆ ನೋಡಿದ್ರೆ, ಸೊ ಈ ಕಾಡಿನ ಪ್ರದೇಶ ಏನಿದೆ ಇಲ್ಲಿ ಆಚೆ ಭಾಗದಲ್ಲಿ ಎತ್ತರವಾದಂತಹ ಪ್ರದೇಶ ಇದೆ. ಅಲ್ಲಿಂದ ಈ ಕಡೆ ನಮ್ಮ ಹಿಂಭಾಗಕ್ಕೆ ಏನಿದೆ ಈ ಹಿಂಭಾಗಕ್ಕೆ ಅಂತೆ ಅವೆರಡಕ್ಕೂ ಜಾಯಿಂಟ್ ಆದಂಗೆ ಒಂದು ತೂಗು ಸೇತುವೆಯನ್ನು ಮಾಡಿಕೊಟ್ರೆ ನಾವು ಈ ರಸ್ತೆಯಿಂದ ಆಚೆಗೆ ನಡ್ಕೊಂಡಾದರೂ ಕೂಡ ಪ್ರಯಾಣವನ್ನು ಮಾಡ್ಬೋದು ಸೇಫಾಗಿ ಅನ್ನೋಂಥದ್ದು ಜನರ ಒತ್ತಾಯ ಆಗಿರೋಂಥದ್ದು. ಆದರೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಇದುವರೆಗೆ ಅವರ ಜನರ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಲಿಲ್ಲ. ಹೀಗಾಗಿಯೇ ಜನರು ಈಗಲೂ ಕೂಡ ಭಾಳ ಜೀವವನ್ನು ಕೈಯಲ್ಲೇ ಹಿಡಿದು ಏನು ಈ ಪ್ರವಾಹದ ನೀರಿದೆ ಆ ಪ್ರವಾಹದ ನೀರಿನಲ್ಲಿ ಆಯುಧೋಣಿಯಲ್ಲಿ ದಾಟಿ ತಮ್ಮ ನಿತ್ಯದ ಕೆಲಸಗಳನ್ನು ಮಾಡ್ಕೋಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಗಿರುತ್ತೆ. ರವಿ ಎಸ್ ಹಳ್ಳಿ, ನ್ಯೂಸ್ ಸಿಟಿ ಕನ್ನಡ, ಕೊಡಗು. ಕೆಆರ್ಎಸ್ ಕಬಿನಿ ಡ್ಯಾಂನಿಂದ ಅಧಿಕ ನೀರು ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಭರಚುಕ್ಕಿ ವೆಲೆಸ್ಲಿ ಬ್ರಿಡ್ಜ್ ಹೊಗೇನಕಲ್ ಫಾಲ್ಸ್ಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಕೆಆರ್ಎಸ್ ಕಬಿನಿ ಡ್ಯಾಂನಿಂದ ಅಧಿಕ ಪ್ರಮಾಣದಲ್ಲಿ ಈಗ ನೀರನ್ನು ಬಿಟ್ಟಿರೋದ್ರಿಂದಾಗಿ ಕಾವೇರಿ ನದಿಯಲ್ಲಿ ಗಣನೀಯ ಪ್ರಮಾಣವಾಗಿ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಭರಚುಕ್ಕಿ ವೆಲೆಸ್ಲಿ ಬ್ರಿಡ್ಜ್ ಹೊಗೇನಕಲ್ ಫಾಲ್ಸ್ಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದ್ದು ಚಾಮರಾಜನಗರ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಜಲಾಶಯಗಳು ತುಂಬಿ ಹರಿತಾ ಇದೆ. ಕಾವೇರಿ ನದಿಯಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗಿರೋದ್ರಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರಿಗೆ ಭರಚುಕ್ಕಿ ವೆಲೆಸ್ಲಿ ಬ್ರಿಡ್ಜ್ ಹೊಗೇನಕಲ್ ಫಾಲ್ಸ್ಗೆ ನಿರ್ಬಂಧ ಹೇರಲಾಗಿದೆ. ವೆಲ್ಕಮ್ ಬ್ಯಾಕ್. ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಕೋಡಿ ಬಿದ್ದ ಸಖರಾಯಪಟ್ಟಣದ ಅಯ್ಯನ ಕೆರೆ ಪಿಳ್ಳೇನಹಳ್ಳಿ ಗ್ರಾಮಕ್ಕೆ ಕೆರೆಯ ನೀರು ನುಗ್ಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಿಳ್ಳೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆಯಾಗಿದೆ. ಸೇತುವೆಯ ಕಾಮಗಾರಿ ಅಪೂರ್ಣ ಆಗಿರೋ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಆ ಭಾಗದ ಜನ ಅನುಭವಿಸಬೇಕಾಗಿದೆ. ಹಳ್ಳದ ಅಂಚಿನ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಕೂಡ ನಾಶ ಆಗಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ತೋಟಕ್ಕೆ ಮಳೆ ನೀರು ಕೂಡ ನುಗ್ತಾ ಇರೋದ್ರಿಂದಾಗಿ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. 4-5 ಅಡಿ ನೀರು ತುಂಬಿ ಅಡಿಕೆ ತೋಟಗಳು ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರೂ ಕೂಡ ಜನಪ್ರತಿನಿಧಿಗಳು ಅತ್ತ ಅವರ ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸ ಮಾಡ್ತಾ ಇದೆ. ಅಲ್ಲಿ ಮೇನಾಗಿ ಏನಾಗ್ತಾ ಇದೆ ಅಂತಂದರೆ ಈ ಸೇತುವೆ ಕಾಮಗಾರಿ ಏನಿದೆ ಇದು ಅರ್ಧಂಬರ್ಧ ಮಾಡಿರೋದೇ ಇಷ್ಟೆಲ್ಲ ಸಮಸ್ಯೆಗಳ ಕಾರಣ. ಅಡಿಕೆ ತೋಟಕ್ಕೆ ಸಂಪೂರ್ಣವಾಗಿ ನೀರೆಲ್ಲ ನುಗ್ಗಿದೆ. ಆ ನೀರಿನಲ್ಲೇ ಅಡಿಕೆ ತೋಟ ಮುಳುಗಡೆ ಆಗಿರುವಂಥದ್ದು. ಜಮೀನುಗಳಿಗೆ ನೀರು ನುಗ್ಗಿರೋದ್ರಿಂದಾಗಿ ಬೆಳೆಯೆಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಖರಾಯಪಟ್ಟಣದ ಅಯ್ಯನ ಕೆರೆ ಪಿಳ್ಳೇನಹಳ್ಳಿ ಗ್ರಾಮಕ್ಕೆ ಕೆರೆಯ ನೀರು ನುಗ್ಗಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಿಳ್ಳೇನಹಳ್ಳಿ ಗ್ರಾಮದಲ್ಲಿ ಸೇತುವೆ ಕಾಮಗಾರಿ ಅಪೂರ್ಣ ಆಗಿರುವಂಥದ್ದು, ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಆ ಭಾಗದ ಜನ ಆರೋಪಗಳನ್ನ ಮಾಡ್ತಿದ್ದಾರೆ. ಬೆಳಗಾವಿ ಡಿಸಿ ನಿತೇಶ್ ಪಾಟೀಲ್ ಕಾಟಾಚಾರದ ಭೇಟಿ ಕೊಟ್ಟಿದ್ದಾರೆ. ಕಾಗವಾಡ ತಾಲೂಕಿನ ನೆರೆ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದ್ರು. ಶಹಾಪುರ, ಮಂಗಾವತಿ, ಜುಗುಳ ಗ್ರಾಮಕ್ಕೆ ಡಿಸಿ ಭೇಟಿ ನೀಡಿದ್ದಾರೆ. ಆದರೆ ಇದೊಂದು ಕಾಟಾಚಾರದ ಭೇಟಿ ಅಂತ ಅಲ್ಲಿನ ಗ್ರಾಮಸ್ಥರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ಹಾನಿ ಕುರಿತಂತೆ ಅವರು ಪರಿಶೀಲನೆ ಮಾಡೋದಕ್ಕಾಗಿ ಗ್ರಾಮಗಳಿಗೆ ಭೇಟಿ ನೀಡಿದ್ರು. ಪ್ರಮುಖವಾಗಿ ಶಹಾಪುರ, ಮಂಗಾವತಿ ಹಾಗೆ ಜುಗುಳ ಗ್ರಾಮಕ್ಕೆ ಡಿಸಿ ಭೇಟಿ ನೀಡಿದ್ರು. ಆದರೆ ಕಾರ್ನಿಂದ ಕೆಳಗಿಳಿಯದೆ ಕೂತಲೇ ಮನವಿಯನ್ನು ಸ್ವೀಕರಿಸಿದ್ದಾರೆ ಡಿಸಿ.
ಕಾಟಾಚಾರದ ಭೇಟಿ ಅಂತ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಮಂಜೂರಾಗಿದ್ದ ಮನೆಗಳನ್ನು ನೀಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಂಬತ್ತು ಗಂಟೆ ಅವ್ರು ಒಂದು ಗಂಟೆಗೆ ಇಲ್ಲಿ ಬಂದರು, ಬಂದ್ರೆ ಭೀ ನಮ್ಮ ಊರನ್ನು ನಾವು ಹಾಲಾವಲಕ್ಕೆ ಹೇಳಬೇಕಾದ್ರೆ ಅವ್ರು ಒಂದು ಐದು ಮಿನಿಟ್ ಭೀ ನಿಂದ್ರೆ ಗಾಡಿ ಅಂತ ಹೇಳಿಲ್ಲ. ನಮ್ಮ ಗಾಡಿಯಾಗ ಕೂತ ನಮ್ಮದು ಮನವಿ ಅಂತ ತೊಗೊಂಡ್ರು. ಸಾಕಷ್ಟು ಬೇಡಿಕೆ ಅದ ನಮ್ಮ ತ್ರಾಸಿದಾವೆ, ಅವ್ರು ಹೇಳಬೇಕಾದ್ರೆ ಅವ್ರ ಗಾಡಿ ಅಂತ ಹೇಳಿಲ್ಲ ನಮ್ಮ. ಹಾಂ, ಮತ್ತು ಈಗ ನಮಗೆ ಮೇನ್ ಅಂದ್ರೆ ಎಲ್ಲ ನಮ್ಮ ಊರು ಸಂಪೂರ್ಣ ಮುಳುಗಡೆದಾಗೈತಿ, ಭಾಗಶಃ ಇಲ್ಲ. ಭಾಗಶಃ ಮತ್ತು ಸಂಪೂರ್ಣದಾಗ ಬೇರೆ ಇದು ಎರಡೂ ಡಿವೈಡ್ ಮಾಡಿ ಹಾಕಿದಾರೆ. ನಮ್ಮದು ಭಾಗಶಃದಾಗ ಹಿಡಿಕಿದ್ದಾರೆ. ಎಷ್ಟೋ ಮಂದಿಗೆ 10,000 ರೂಪಾಯಿ ರೊಕ್ಕ ಬಂದಿಲ್ಲ, ಅದು ಕೇಳ್ಕೊಂಡ್ರೆ ಮನೆ ನೀರು ಬಂದ್ರೆ ಬರ್ತಾವ ಅಂತ ಹೇಳ್ತಾರೆ. ಒಂಬತ್ತು ಗಡೆ ಅವ್ರು ಒಂದು ಗಂಟೆಗೆ ಇಲ್ಲಿ ಬಂದ. ಇನ್ನು ಹೋದ ವರ್ಷ 2021 ಸರ್ಕಾರನ 10,000 ರೂಪಾಯಿ ಪರಿಹಾರದನ್ನು ಘೋಷಣಾ ಮಾಡಿತ್ತು. ಅದ್ರಾಗ ಜಿಗೋಳ ಮತ್ತು ಕಾಗವಾಡ ತಾಲೂಕಾದಾಗ ಟೋಟಲ್ 1170 ಮನೆಗಳು ರೊಕ್ಕ ಬಂದಿಲ್ಲ. ಅದ್ರಾಗ ಜಿಗೋಳ ಮಂಗಾವತಿ ಶಾಪ ಕೊಡಿಸಿ 1110 ಮನೆಗಳು ಅದಾವೆ. ಬಾಕಿ ಊರವರೆಲ್ಲರಿಗೆ ಮನೆಗಳು ರೊಕ್ಕ ಸಿಕ್ಕಿದವ. ನಮ್ಮೂರು ನಮ್ಮೂರು ಜಿಗೋಳ ಮತ್ತು ಮಂಗಾವತಿಯವರಿಗೆ ಯಾಕೆ ಸಿಗಬಾರ್ದು? ನಾವನ್ನು ಭಾಗಶಃದಾಗ ಹಿಡಿಬೇಡ್ರಿ ನೀವು. ಈಗ ಅರುಣ್ ಹೇಳಿದಂಗೆ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಹೇಮಾವತಿ ಡ್ಯಾಂಗೆ ಒಳಹರಿವು ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. 6 ಕ್ರಸ್ಟ್ ಗೇಟ್ಗಳ ಮೂಲಕ 26,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ. ಕೃಷ್ಣ ಜಲಾನಯನ ಪ್ರದೇಶಗಳಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಆಲಮಟ್ಟಿ ಡ್ಯಾಂನ ಎಲ್ಲ ಗೇಟ್ಗಳು ಓಪನ್ ಆಗಿವೆ. 26 ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಅಧಿಕಾರಿಗಳು. 1.04 ಲಕ್ಷ ಕ್ಯೂಸೆಕ್ ಒಳಹರಿವಿದೆ. 97,000 ಕ್ಯೂಸೆಕ್ ಹೊರಹರಿವಿರುವಂಥದ್ದು. ನಾರಾಯಣಪುರ ಜಲಾಶಯಕ್ಕೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನದಿ ಪಾತ್ರದ ಜನಗಳಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ವಿಜಯಪುರ ಜಿಲ್ಲಾಡಳಿತದಿಂದ ಜನರಿಗೆ ಸೂಚನೆ ಕೊಡಲಾಗಿದೆ. ವೆಲ್ಕಮ್ ಬ್ಯಾಕ್. ಶ್ರೀಲಂಕಾದಲ್ಲಿ ಬಿಗಡಾಯಿಸಿದ ಆರ್ಥಿಕ ಬಿಕ್ಕಟ್ಟು, ಶ್ರೀಲಂಕಾದಲ್ಲಿ ಮತ್ತೆ ಭುಗಿಲೆದ್ದ ಹಿಂಸಾಚಾರ, ಪ್ರಧಾನಿ ನಿವಾಸಕ್ಕೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿದ್ದಾರೆ. ಕ್ಷಣ ಕ್ಷಣಕ್ಕೂ ಶ್ರೀಲಂಕಾದಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ, ಆರ್ಥಿಕ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ, ಶ್ರೀಲಂಕಾದಲ್ಲಿ ಹಿಂಸಾಚಾರ ಮತ್ತೆ ಹೆಚ್ಚಾಗಿದೆ. ಪ್ರಧಾನಿ ನಿವಾಸಕ್ಕೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಶ್ರೀಲಂಕಾ ಪ್ರಧಾನಿ ವಿಕ್ರಮಸಿಂಘೆ ನಿವಾಸಕ್ಕೆ ಮುತ್ತಿಗೆ ಹಾಕಲಾಗಿದೆ. ನಿವಾಸದ ಮೇಲೆ ಧ್ವಜ ಹಾರಿಸಿದ ಪ್ರತಿಭಟನಾಕಾರರು ವಿಕ್ರಮಸಿಂಘೆ ರಾಜೀನಾಮೆಗೆ ಆಗ್ರಹಿಸಿ ಅವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಶ್ರೀಲಂಕಾದಲ್ಲಿ ಎದುರಾಗಿರುವ ಆರ್ಥಿಕ ಬಿಕ್ಕಟ್ಟಿನಿಂದ ಒಂದು ತಿಂಗಳಿನಿಂದ ಜನರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ನಡುವೆ ಅಧ್ಯಕ್ಷ ಗೋಟಬಯ ರಾಜಪಕ್ಸೆ ರಾಜೀನಾಮೆ ನೀಡುವ ಮುನ್ನವೇ ಮಾಲ್ಡೀವ್ಸ್ಗೆ ಹಾರಿದ್ದಾರೆ. ಈ ಸಂಕಷ್ಟ ಕಾಲದಲ್ಲಿ ಶ್ರೀಲಂಕಾದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಗಿದೆ. ಇದರಿಂದ ಕೆರಳಿದ ಜನರು ಪ್ರಧಾನಿ ವಿಕ್ರಮಸಿಂಘೆ ರಾಜೀನಾಮೆಗೆ ಆಗ್ರಹಿಸಿ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಪೊಲೀಸರು ಎಷ್ಟೇ ಭದ್ರತೆಯನ್ನ ಹಾಕಿದ್ರೂ ಕೂಡ ಅಲ್ಲಿ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಪ್ರಧಾನಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿ ಅವರ ನಿವಾಸದ ಮೇಲೆ ಧ್ವಜವನ್ನ ಹಾರಿಸಿರುವಂಥದ್ದು. ಅಲ್ಲಿ ಕ್ಷಣ ಕ್ಷಣಕ್ಕೂ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ. ಕಳೆದ ಒಂದು ತಿಂಗಳಿನಿಂದ ಇದೇ ಪರಿಸ್ಥಿತಿ ಇದ್ರೂ ಕೂಡ ಅದನ್ನ ಹತೋಟಿಗೆ ತರುವಂತಹ ಪ್ರಯತ್ನಗಳಾಗ್ತಾ ಇಲ್ಲ. ರಾಜಪಕ್ಷೆ ಪಲಾಯನ ಮಾಡಿದ್ದಾರೆ. ಪ್ರಧಾನಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಹಳಾನೇ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಶ್ರೀಲಂಕಾ ಬಳಲ್ತಾ ಇರುವಂಥದ್ದು. ಅಲ್ಲಿನ ಜನರು ದಿನನಿತ್ಯ ಬೇಕಾದಂತಹ ಒಂದು ಆಹಾರ ಸಾಮಗ್ರಿಗಳಿರಬಹುದು, ಮೂಲಭೂತ ಸೌಕರ್ಯಗಳು ಸಿಗದಷ್ಟರ ಮಟ್ಟಿಗೆ ಅಲ್ಲಿ ಈಗ ಪರಿಸ್ಥಿತಿ ಹದಗೆಟ್ಟಿದೆ. ಬೆಲೆ ಗಗನಕ್ಕೆ ಇರ್ತಾ ಇದೆ, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಇರ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಸಿಚುವೇಶನನ್ನು ಕಂಟ್ರೋಲ್ ಮಾಡ್ತಾ ಇಲ್ವಲ್ಲ ಅನ್ನುವಂಥ ಒಂದು ಆಕ್ರೋಶ ಸಹಜವಾಗಿ ಅಲ್ಲಿಯ ಜನರಲ್ಲಿ ಇರುವಂಥದ್ದು. ಹಾಗಾಗಿ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಬಿಬಿಎಂಪಿ ಕಳಪೆ ಕಾಮಗಾರಿಗೆ ಮತ್ತೊಂದು ನಿದರ್ಶನ. ರಸ್ತೆ ಗುಂಡಿಗಳನ್ನು ಮುಚ್ಚಲು ಪದೇ ಪದೇ ಎಡವಟ್ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಬಿಬಿಎಂಪಿ ಕರ್ಮಕಾಂಡದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಬಿಬಿಎಂಪಿ ಕಳಪೆ ಕಾಮಗಾರಿಗೆ ಇದೀಗ ಮತ್ತೊಂದು ನಿದರ್ಶನ ಸಿಕ್ಕಿರುವಂಥದ್ದು. ರಸ್ತೆ ಗುಂಡಿಗಳನ್ನು ಮುಚ್ಚಲು ಪದೇ ಪದೇ ಇವರು ಎಡವಟ್ಟನ್ನು ಮಾಡ್ತಾ ಇದ್ದಾರೆ.
ಟಾರ್ ರಸ್ತೆ ಗುಂಡಿ ಆಗುತ್ತೆ ಅಂತೇಳಿ ವೈಟ್ ಟಾಪಿಂಗ್ ರಸ್ತೆಯನ್ನ ಮಾಡಿದ್ರು. ವೈಟ್ ಟಾಪಿಂಗ್ ರಸ್ತೆಯಲ್ಲೂ ಕೂಡ ಈಗ ಗುಂಡಿ ಬೀಳ್ತಾ ಇದೆ, ಕಿತ್ತು ಬರ್ತಾ ಇವೆ ಕಾಂಕ್ರೀಟ್. ಪಾಲಿಕೆ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಂತಿನಗರ ಅಕ್ಕಪಕ್ಕದ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಿದ ಒಂದೇ ವರ್ಷಕ್ಕೆ ಗುಂಡಿಗಳು ನಿರ್ಮಾಣವಾಗಿದ್ದು ಬಿಬಿಎಂಪಿಯ ಮತ್ತೊಂದು ಕಳಪೆ ಕಾಮಗಾರಿ ಈಗ ಬಟಾ ಬಯಲಾಗಿದೆ. ನಗರದಲ್ಲಿ 2,000 ಕೋಟಿ ಖರ್ಚು ಮಾಡಿ ವೈಟ್ ಟಾಪಿಂಗ್ ಅನ್ನ ಮಾಡಲಾಗಿತ್ತು. 1 ಕಿಲೋಮೀಟರ್ಗೆ 6-9 ಕೋಟಿ ರೂಪಾಯಿ ಖರ್ಚನ್ನ ಮಾಡಲಾಗುತ್ತೆ ಈ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣ ಮಾಡಬೇಕು ಅಂತ. ಆದರೆ ಇಷ್ಟೆಲ್ಲ ಖರ್ಚು ಮಾಡಿ ನಿರ್ಮಾಣ ಆಗಿರುವಂತಹ ರಸ್ತೆಗಳ ಸ್ಥಿತಿ ಈಗ ಹೇಗಿದೆ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ವೈಟ್ ಟಾಪಿಂಗ್ನ ರಸ್ತೆಯ ಸ್ಥಿತಿ ಇದು. 6-9 ಕೋಟಿ 1 ಕಿಲೋಮೀಟರ್ಗೆ ಖರ್ಚಾಗುತ್ತೆ. ನಗರದಲ್ಲಿ ವೈಟ್ ಟಾಪಿಂಗ್ ಆಗಿ 2,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ. ಇಷ್ಟೆಲ್ಲ ಖರ್ಚು ಮಾಡಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರು, ಒಂದೇ ವರ್ಷದಲ್ಲಿ ಈ ವೈಟ್ ಟಾಪಿಂಗ್ ರಸ್ತೆಯಲ್ಲೂ ಕೂಡ ಗುಂಡಿ ಬಿದ್ದಿರುವಂಥದ್ದು, ಆ ಕಾಂಕ್ರೀಟ್ ಎಲ್ಲ ಕಿತ್ಕೊಂಡು ಬಂದಿದೆ. 10-15 ವರ್ಷ ಗುಂಡಿಗಳು ನಿರ್ಮಾಣ ಆಗಲ್ಲ ಅಂಥೇಳಿ ಈ ಹಿಂದೆ ಬಿಬಿಎಂಪಿ ಹೇಳಿತ್ತು. ಆದರೆ ನಿರ್ಮಿಸಿದ ಒಂದೇ ವರ್ಷದಲ್ಲಿ ಗುಂಡಿಗಳು ನಿರ್ಮಾಣ ಆಗಿದೆ. ಹಾಗಾದರೆ ಸದ್ಯ ರಸ್ತೆಯ ಸ್ಥಿತಿ ಯಾವ ರೀತಿಯಾಗಿದೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಸಿಟಿಯಲ್ಲಿ ರಸ್ತೆ ಗುಂಡಿಗಳ ಅವಾಂತರಗಳು ಸಾಕಷ್ಟಾಗಿದ್ದಾವೆ. ಈ ನಿಟ್ಟಿನಲ್ಲಿ ಹೈಕೋರ್ಟ್ ಸಹ ಪಾಲಿಕೆಗೆ ಪದೇ ಪದೇ ಎಚ್ಚರಿಸುತ್ತೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1,000 ವರ್ಷ ಆಯಸ್ಸು ಅನ್ನೋ ಥರ ಪಾಲಿಕೆ ನುಣುಚಿಕೊಳ್ಳುವ ಪ್ರಯತ್ನ ಮಾಡುತ್ತೆ. ಸದ್ಯ ಪಾಲಿಕೆ ಟಾರ್ ಹಾಕುತ್ತೆ, ಟಾರ್ ಹಾಕಿದ್ ಒಂದು ವಾರಕ್ಕೆ ಕಿತ್ತೋಗುತ್ತೆ, ಹೊಸ ರಸ್ತೆ ಹಾಕುತ್ತೆ, ಹಾಕಿದ 3ನೇ ದಿನಕ್ಕೆ ಟಾರ್ ಮಣ್ ಥರ ಕಿತ್ತು ಬರುತ್ತೆ. ಅಂತಹ ಸುದ್ದಿಗಳನ್ನು ನಾವು ಸಹ ಸಾಕಷ್ಟು ನೋಡಿದ್ದೀವಿ. ವೈಟ್ ಟಾಪಿಂಗ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ. ವೈಟ್ ಟಾಪಿಂಗ್ ಅಂದರೆ ಗುಣಮಟ್ಟದ ರೋಡ್ನಲ್ಲಿ ವೆಹಿಕಲ್ ಆರಾಮಾಗಿ ಓಡಾಡಬೇಕಂತ. ಸದ್ಯ ನಾನು ಶಾಂತಿನಗರದ ಕರ್ನಾಟಕ ರಸ್ತೆ ಸಾರಿಗೆ ಅಂದರೆ KSRTC ಡಿಪೋ 2ರ ಮುಂಭಾಗದಲ್ಲಿದ್ದೀನಿ. ಈ ಮುಂಭಾಗದ ರಸ್ತೆ ನೋಡ್ಬೋದು ನೀವು, ವೈಟ್ ಟಾಪಿಂಗ್ ಆಗಿದೆ ಕಂಪ್ಲೀಟಾಗಿ. 2017 ಮತ್ತು 2018 ವರ್ಷದಲ್ಲಿ ವೈಟ್ ಟಾಪಿಂಗ್ ಆಗುತ್ತೆ ಈ ರಸ್ತೆಗೆ. ವೈಟ್ ಟಾಪಿಂಗ್ ಆಗಿ ನೋಡ್ಬೋದು ನೀವು ಯಾವ ರೀತಿಯಾಗಿ ರಸ್ತೆಯ ಮಧ್ಯದಲ್ಲಿ ರಸ್ತೆ ಕಿತ್ತೋಗಿದೆ ಅಂತ. ವೈಟ್ ಟಾಪಿಂಗ್ ಮುಖ್ಯ ಕಾನ್ಸೆಪ್ಟ್ ಬಂದು ಗುಣಮಟ್ಟ ಚೆನ್ನಾಗಿರುತ್ತೆ, ಪದೇ ಪದೇ ಇದು ಗುಂಡಿ ಬೀಳಲ್ಲ ಅನ್ನೋ ಕಾನ್ಸೆಪ್ಟಿಂದ ಪಾಲಿಕೆ ತಿಂಗಳಾನುಗಟ್ಟಲೆ ರೋಡ್ನ ಬಂದ್ ಮಾಡಿ ವೈಟ್ ಟಾಪಿಂಗ್ಗೆ ಮುಂದಾಗುತ್ತೆ. ಅಂದರೆ ಟಾರ್ ಹಾಕಿದ್ದು 1 ವಾರಕ್ಕಿತ್ತೋಗುತ್ತೆ, ಮಳೆಯಿಂದ ಕಿತ್ತೋಗುತ್ತೆ, ಅದು ಇದು ಅಂತ ಕಾರಣ ಕೊಡ್ತಾರೆ. ಬಟ್ ವೈಟ್ ಟಾಪಿಂಗ್ ಅನ್ನೋ ಕಾನ್ಸೆಪ್ಟು ಗುಣಮಟ್ಟದ್ದಿರುತ್ತೆ, ಬೇಗ ರಸ್ತೆ ಹಾಳಾಗಲ್ಲ, ಹದಗೆಟ್ಟಲ್ಲ ಅನ್ನೋ ಕಾನ್ಸೆಪ್ಟ್ ಇದೆ. ಸದ್ಯ ದೃಶ್ಯದಲ್ಲಿ ನೋಡ್ಬೋದು ನೀವು ಶಾಂತಿನಗರದ BMTC ಬಸ್ ಮುಂಭಾಗದಲ್ಲಿ ಅಂದರೆ KSRTC ಡಿಪೋ 2ರ ಮುಂಭಾಗದಲ್ಲಿ ಇದು ಅಂದಾಜು 250 ಮೀಟರ್ ವೈಟ್ ಟಾಪಿಂಗ್ ರಸ್ತೆ. 2017-18 ವೈಟ್ ಟಾಪಿಂಗ್ ಆಗಿದೆ. ಇದು ಈ ಎಂಟ್ರೆನ್ಸಲ್ಲಿನೇ ಈ ಅಧ್ವಾನ ಎದ್ದು ಹೋಗಿದೆ ರಸ್ತೆ. ಇನ್ನು ಮುಂಭಾಗದಲ್ಲಿ ಪದೇ ನೋಡ್ತಾ ಹೋದರೆ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು ಕಾಣುತ್ತೆ. ಮಳೆ ನೀರು ನಿಂತು ಯಾವ ರೀತಿಯಾಗಿ ಗುಂಡಿಗಳು ಬಿದ್ದಿದ್ದಾವೆ, ಮ್ಯಾನ್ ಹೋಲ್ಗಳಿದ್ದಾವೆ. ಈ ಭಾಗದಲ್ಲಿ ವೆಹಿಕಲ್ ಓಡಾಡಬೇಕಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಅಂದರೆ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಓಡಾಡ್ತಿದ್ದೀವಿ, ಆರಾಮಾಗಿ ಓಡಾಡ್ತೀವಿ ಅನ್ನೋ ಭರವಸೆನೇ ವಾಹನ ಸವಾರರಿಗಿಲ್ಲ. ಈ ನಿಟ್ಟಿನಲ್ಲಿ ನಮಗೂ ಎಲ್ಲೋ ಅನಿಸುತ್ತೆ, ಪಾಲಿಕೆ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದೆ? ಇತ್ತ ನಾವು ಗುಂಡಿ ಮುಚ್ತಿದ್ದೀವಿ, ವೈಟ್ ಟಾಪಿಂಗ್ ಅಂದರೆ ಒಳ್ಳೆ ಗುಣಮಟ್ಟದ ರಸ್ತೆ ಮಾಡಿಕೊಡ್ತಿದ್ದೀವಿ ಅಂತಿದ್ದಾರೆ. ಇವರ ಗುಣಮಟ್ಟ ಇಷ್ಟೇ ದಿನ ಬಾಳಿಕೆ ಬರುತ್ತಾ ಅನ್ನೋ ಪ್ರಶ್ನೆ ಸಹ ಮೂಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸೊ ವೈಟ್ ಟಾಪಿಂಗ್ನ ರಸ್ತೆಯ ಸ್ಥಿತಿ ಯಾವ ರೀತಿಯಾಗಿದೆ ನೋಡಬಹುದು. 10-15 ವರ್ಷಗಳ ಕಾಲ ರಸ್ತೆ ಏನೂ ಆಗಲ್ಲ, ಪದೇ ಪದೇ ಟಾರ್ ರೋಡ್ ಆದರೆ ಪದೇ ಪದೇ ರಸ್ತೆ ಗುಂಡಿ ಬೀಳುತ್ತೆ, ಮತ್ತೆ ಮತ್ತೆ ಅದನ್ನು ಗುಂಡಿ ಮುಚ್ಚೋಂತ ಕೆಲಸ ಆಗಬೇಕು, ಪದೇ ಪದೇ ಪ್ರಾಬ್ಲಮ್ಗಳಾಗ್ತಾನೆ ಇರುತ್ತೆ. ಬಟ್ ವೈಟ್ ಟಾಪಿಂಗ್ ಆದರೆ 10-15 ವರ್ಷ ರೋಡ್ ಅಲ್ಲಾಡೋದೇ ಇಲ್ಲ ಅಂತ ಗ್ಯಾರಂಟಿ ಕೊಟ್ಟು 1 ಕಿಲೋಮೀಟ್ರಿಗೆ 6-9 ಕೋಟಿ ರಸ್ತೆನ ಖರ್ಚು ಮಾಡಿರುವಂಥ ರಸ್ತೆಯ ಸ್ಥಿತಿ ಯಾವ ರೀತಿ ಆಗಿದೆ 1 ವರ್ಷದಲ್ಲಿ ನೋಡಬಹುದು. ಇನ್ನು ಈ ಕುರಿತಂತೆ ಸ್ಥಳೀಯರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಅದು ಡಾಂಬರು ಸರಿಯಾಗಿ ಹಾಕಲ್ಲ, 1 ಇಂಚ್ ಹಾಕ್ತಾರೆ. ಮುಂಚೆ 5 ಇಂಚ್ ಹಾಕ್ತಾ ಇದ್ರು, ಒಳ್ಳೆ ಬರ್ತಾಯಿತ್ತು ಬಾಳಿಗೆ. ಇವಾಗ ಎಲ್ಲ ಕಡಿಮೆ ಆಗ್ತಾರೆ, ಅದಕ್ಕೆ ಎಲ್ಲ ಹೋಗ್ಬಿಡ್ತದೆ. ವೈಟ್ ಟಾಪಿಂಗ್ ಅಂತಾರೆ, ವೈಟ್ ಟಾಪಿಂಗು ಸರಿಯಾಗಿ ಹಾಕಲ್ಲ. ನೋಡಿ ಎಲ್ಲ ಹಾಳ, ನಿಮ್ದು ಕಾಣ್ತಾ ಇದ್ದೀರಲ್ಲ, ಮಳೆ ಬಂದ್ರೆ ಏನು ಕಾಣಲ್ಲ, ಎಲ್ಲ 2-ವೀಲರ್ ಎಲ್ಲ ಬಿದೋಗಿ ಹಾಳಾಗ್ತಾ ಇದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.